ನಮಸ್ಕಾರ ವೀಕ್ಷಕರೇ ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ವೃಶ್ಚಿಕ ರಾಶಿಯವರಿಗೆ ಸಂಬಂಧಿಸಿದ ಹಾಗೆ ಅಕ್ಟೋಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗ್ತೇನೆ ಈ ಅಕ್ಟೋಬರ್ ತಿಂಗಳದ ಒಂಬತ್ತನೇ ತಾರೀಕಿನಿಂದ ಗತಿ ಅನ್ನತಕ್ಕಂಥದ್ದು ಪ್ರಾರಂಭ ಆಗ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಗುರುವಕ್ರಗತಿಯ ಫಲಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನತಕ್ಕಂಥದ್ದನ್ನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ ಯಾರ್ಯಾರು ನೋಡಿಲ್ವೋ ಆ ಒಂದು ವಿಡಿಯೋವನ್ನ ಗಮನಿಸಿಕೊಳ್ಳಿ ಹಾಗೆ ನೋಡಿ ಈ ತಿಂಗಳದ ಹತ್ತನೇ ತಾರೀಕಿಗೆ ಬುಧ ಅನ್ನತಕ್ಕಂಥವನು ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಹದಿಮೂರನೇ ತಾರೀಕಿಗೆ ಶುಕ್ರ ಅನ್ನತಕ್ಕಂಥವನು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗೆ ಇಪ್ಪತ್ತನೇ ತಾರೀಕಿಗೆ ಕುಜ ಅನ್ನತಕ್ಕಂಥವನು ಕರ್ಕಾಟಕ ರಾಶಿಯನ್ನು ಹದಿನೇಳನೇ ತಾರೀಕಿನ ದಿನ ರವಿ ಅನ್ನತಕ್ಕಂಥವನು ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ಒಂದು ಗ್ರಹರ ಬದಲಾವಣೆಯಿಂದ ನಿಮಗೆ ಯಾವ ರೀತಿಯ ಫಲಗಳ ಅನುಭವ ಬರುತ್ತೆ ಅನ್ನತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ನೋಡಿ ಈ ತಿಂಗಳಲ್ಲಿ ಎರಡು ಗ್ರಹರು ನೀಚರಾಗಿರುತ್ತಾರೆ ಹಾಗೆ ಎರಡು ಗ್ರಹರು ವಕ್ರಗತಿಯಲ್ಲಿ ಇರುತ್ತಾರೆ ವಕ್ರಗತಿಯಲ್ಲಿ ಇರತಕ್ಕಂತಹ ಗ್ರಹರ ಫಲಗಳು ತುಂಬಾ ಚೆನ್ನಾಗಿ ಅನುಭವಕ್ಕೆ ಬಂದರೆ ನೀಚರಾಗಿರತಕ್ಕಂತಹ ಗ್ರಹರ ಫಲಗಳು ಅನಿಷ್ಟಕರವಾಗಿ ಅನುಭವಕ್ಕೆ ಬರುತ್ತೆ ನಿಮ್ಮ ರಾಶಿಧಿಪತಿಯಾಗಿರತಕ್ಕಂತಹ ಕುಜನೇ ಈ ತಿಂಗಳಲ್ಲಿ ನೀಚನಾಗಲಿಕ್ಕಿದ್ದಾನೆ ಹಾಗಾಗಿ ನೀವು ಒಂದಷ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗೆ ಎರಡು ಆಗ್ನೇಯ ಗ್ರಹರು ನೀಚರಾಗ್ತಾ ಇರೋದರಿಂದ ಪಿತ್ತಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಿರತಕ್ಕಂಥವ್ರು ಜಾಗ್ರತೆ ಮಾಡಬೇಕು ಹಾಗೆ ನಿಮ್ಮ ರಾಶಿ ಅಧಿಪತಿಯಾಗಿರತಕ್ಕಂತಹ ಕುಜ ನಿಮ್ಮ ರಾಶಿಯಿಂದ ಭಾಗ್ಯರಾಶಿಯಲ್ಲಿ ನೀಚನಾಗ್ತಾ ಇದ್ದಾನೆ ಅದರಿಂದ ಅದೃಷ್ಟದ ವಿಚಾರದಲ್ಲಿ ವ್ಯತಿರಿಕ್ತವಾಗಿರತಕ್ಕಂತಹ ಫಲಗಳು ಬರುತ್ತೆ ಹಾಗೆ ತಂದೆಯ ವಿಚಾರದಲ್ಲಿ ಒಂದಷ್ಟು ಜಾಗ್ರತೆಯನ್ನು ಮಾಡಬೇಕಾಗತ್ತೆ ಹಾಗೆ ನಿಮ್ಮ ರಾಶಿಯಿಂದ ಉದ್ಯೋಗ ರಾಶಿಧಿಪತಿಯಾಗಿರತಕ್ಕಂತಹ ರವಿಯೂ ಕೂಡ ನಿಮ್ಮ ರಾಶಿಯಿಂದ ವ್ಯಯರಾಶಿಯಲ್ಲಿ ನೀಚನಾಗ್ತಾ ಇದ್ದಾನೆ ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ ಅದರಲ್ಲೂ ಸರ್ಕಾರಿ ನೌಕರಿಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಅಂಥವ್ರು ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕು ಹಾಗೆ ಇನ್ನು ನೋಡಿ ಅನ್ನತಕ್ಕಂಥವನು ವಕ್ರಗತಿಯಲ್ಲಿ ಇದ್ದಾನೆ ಶನಿ ನಿಮ್ಮ ರಾಶಿಯಿಂದ ಚತುರ್ಥ ರಾಶಿಧಿಪತಿಯಾಗಿ ಚತುರ್ಥ ರಾಶಿಯಲ್ಲಿಯೇ ಇದ್ದು ಬಲಯುತನಾಗಿರೋದರಿಂದ ಒಳ್ಳೆಯ ಸುಖವನ್ನು ಈ ಶನಿ ಅನ್ನತಕ್ಕಂಥವನು ಉಂಟುಮಾಡ್ತಾನೆ ಹಾಗೂ ನಿಮ್ಮ ರಾಶಿಯನ್ನು ಕೂಡ ಪ್ರಭಾವಿಸ್ತಾ ಇದ್ದಾನೆ ಅದರಿಂದ ನಿಮಗೆ ಈ ಶನಿಯ ಫಲಗಳನ್ನತಕ್ಕಂಥದ್ದು ಹೆಚ್ಚಿನದಾಗಿ ಅನುಭವಕ್ಕೆ ಬರ್ತಾ ಹೋಗುತ್ತೆ ಹಾಗೆ ವಿವಾಹಕ್ಕೆ ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಈ ಗುರುವಿನಿಂದ ಉಂಟಾಗುತ್ತೆ ನಿಮಗೆ ಸಾಧಾರಣವಾಗಿ ಈ ತಿಂಗಳಲ್ಲಿ ಹದಿನಾರನೇ ತಾರೀಖಿನ ನಂತರ ಕೆಲವೊಂದಷ್ಟು ಕಷ್ಟಗಳು ಅನುಭವಕ್ಕೆ ಬರ್ತಾ ಹೋಗುತ್ತೆ ನಿಮಗೆ ಯಾರ್ಯಾರಿಗೆ ಈ ಒಂದು ಸಂದರ್ಭದಲ್ಲಿ ಕುಜದಶೆಯೋ ಅಥವಾ ರವಿದಶೆಯೋ ನಡೀತಾ ಇದೆ ನೋಡಿ ಅಂಥವರು ವಿಶೇಷವಾಗಿರತಕ್ಕಂತಹ ಜಾಗ್ರತೆ ವಹಿಸಿಕೊಳ್ಳಬೇಕು ಕೆಲವೊಂದಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ ನೋಡಿ ಮೊದಲನೇದಾಗಿ ನಾವು ಈ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅನ್ನತಕ್ಕಂಥದ್ದನ್ನು ನೋಡ್ಕೊಳ್ಳೋಣ ನೋಡಿ ಹದಿನಾರನೇ ತಾರೀಕಿನ ನಂತರ ನಿಮಗೆ ಉದ್ಯೋಗದಲ್ಲಿ ಸಮಸ್ಯೆಗಳಾಗುತ್ತೆ ಯಾರ್ಯಾರು ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದೀರಿ ಅಂಥವರಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂತಹ ಸಾಧ್ಯತೆ ಇದೆ ಹಾಗೆ ಲಾಭ ಅನ್ನತಕ್ಕಂಥದ್ದು ಚೆನ್ನಾಗಿದೆ ಲಾಭಾಧಿಪತಿ ಅನ್ನತಕ್ಕಂಥವನು ನಿಮ್ಮ ರಾಶಿ ಈ ತಿಂಗಳದ ಕೊನೆಯಲ್ಲಿ ಬರ್ತಾನೆ ಹಾಗೆ ಲಾಭ ರಾಶಿಯನ್ನು ಗುರು ಅನ್ನತಕ್ಕಂಥವನ್ನ ದೃಷ್ಟಿಸ್ತಾ ಇರೋದರಿಂದ ಉನ್ನತವಾಗಿರತಕ್ಕಂತಹ ಲಾಭಗಳಾಗ್ತಾ ಹೋಗುತ್ತೆ ಈ ತಿಂಗಳದ ಒಂದು ಹದಿನೈದು ಇಪ್ಪತ್ತು ದಿನದವರೆಗೆ ನಿಮಗೆ ತುಂಬ ದೊಡ್ಡದಾಗಿರತಕ್ಕಂತಹ ಖರ್ಚುಗಳಿರೋದಿಲ್ಲ ಹದಿನಾರನೇ ತಾರೀಕಿನ ನಂತರ ನಿಮಗೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ದರಿಂದ ಹದಿನಾರನೇ ತಾರೀಕಿನ ನಂತರ ನಿಮಗೇನು ಲಾಭಗಳು ಬರುತ್ತೆ ಆ ಲಾಭಗಳನ್ನತಕ್ಕಂಥದ್ದು ಈ ಖರ್ಚಿನ ಕಡೆಗೆ ಹೋಗುತ್ತೆ ಸಾಲದ ವಿಚಾರಕ್ಕೆ ಖರ್ಚುಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದ್ದಾವೆ ಸಾಲದ ರಿಪೇಮೆಂಟ್ಗೆ ಖರ್ಚುಗಳನ್ನತಕ್ಕಂಥದ್ದಾಗಬಹುದು ಅಥವಾ ನಿಮ್ಮ ಹತ್ರ ಯಾರಾದರೂ ಸಾಲಗಳನ್ನು ಕೇಳಿ ನಿಮ್ಮಿಂದ ಹಣವನ್ನು ಪಡೆದುಕೊಳ್ಳಬಹುದು ನೀವೇನು ಈ ತಿಂಗಳದಲ್ಲಿ ದುಡಿತಾಯವನ್ನು ಮಾಡ್ತೀರಿ ಆ ದುಡಿತಾಯ ಅನ್ನತಕ್ಕಂಥದ್ದು ಉಳಿತಾಯ ಆಗೋದಿಲ್ಲ ಜಾಸ್ತಿ ಆ ಒಂದು ಹಣ ಅನ್ನತಕ್ಕಂಥದ್ದು ನಿಮ್ಮ ಕೈಯಿಂದ ತಪ್ಪಿ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ ಆದ್ದರಿಂದ ಆರ್ಥಿಕತೆಯ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕು ದ್ವಿತೀಯ ರಾಶಿ ಅಧಿಪತಿ ಅನ್ನತಕ್ಕಂಥವನು ವಕ್ರಗತಿಯಲ್ಲಿದ್ದು ನಿಮ್ಮ ರಾಶಿಯಿಂದ ಕೇಂದ್ರ ರಾಶಿಯಲ್ಲಿ ಇದ್ದಾನೆ ಆದ್ದರಿಂದ ಹಿಂದೆ ನೀವೇನು ಉಳಿತಾಯವನ್ನು ಮಾಡಿದ್ದೀರಿ ಹಿಂದೆ ನೀವೇನು ಹೂಡಿಕೆಯನ್ನು ಮಾಡಿದ್ದೀರಿ ಅದಕ್ಕೆ ಒಳ್ಳೆಯ ಪ್ರತಿಫಲಗಳನ್ನತಕ್ಕಂಥದ್ದು ಬರುತ್ತೆ ಹಿಂದೆ ಮಾಡಿರತಕ್ಕಂತಹ ಉಳಿತಾಯಗಳನ್ನು ನೀವು ಈ ತಿಂಗಳಲ್ಲಿ ಖರ್ಚು ಮಾಡುವಂತಹ ಅವಶ್ಯಕತೆ ಇಲ್ಲ ಉಳಿತಾಯ ಅನ್ನತಕ್ಕಂಥದ್ದು ಹೇಗಿದೆಯೋ ಹಾಗೆ ಇರುತ್ತೆ ಈ ತಿಂಗಳಲ್ಲಿ ನೀವೇನು ದುಡಿತಾಯ ಮಾಡ್ತೀರಿ ಅದು ಉಳಿತಾಯ ಆಗೋದಿಲ್ಲ ಅಷ್ಟೇ ಹಾಗೆ ಹಿಂದೆ ನೀವೇನು ಹೂಡಿಕೆಯನ್ನು ಮಾಡಿದ್ದೀರಿ ಆ ಒಂದು ಹೂಡಿಕೆ ಅನ್ನತಕ್ಕಂಥದ್ದು ನಿಮಗೆ ಈ ತಿಂಗಳಲ್ಲಿ ಒಳ್ಳೆಯ ಪ್ರತಿಫಲವನ್ನು ಉಂಟು ಮಾಡುತ್ತಾ ಹೋಗುತ್ತೆ ಈ ವಕ್ರಗತಿಯಲ್ಲಿ ಇರತಕ್ಕಂತಹ ಗುರುವಿಗೆ ಶನಿ ಸಂಪರ್ಕ ಆಗಿರಬಹುದು ಅಥವಾ ಕುಜನ ಸಂಪರ್ಕ ಆಗಿರಬಹುದು ಇಲ್ಲ ಆದ್ದರಿಂದ ಈ ಗುರುವಿನ ಫಲಗಳನ್ನತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗಿ ಅನುಭವಕ್ಕೆ ಬರುತ್ತೆ ಈ ಗುರು ಅನ್ನತಕ್ಕಂಥ ಸಪ್ತಮ ರಾಶಿಯಲ್ಲಿ ಇದ್ದಾನೆ ಹಾಗೂ ಸಪ್ತಮಾಧಿಪತಿಯನ್ನು ವಿವಾಹಕಾರಕನಾಗಿರತಕ್ಕಂತಹ ಶುಕ್ರನನ್ನು ಕೂಡ ಈ ಗುರು ಅನ್ನತಕ್ಕಂಥ ಪ್ರಭಾವಿಸ್ತಾ ಇರೋದ್ರಿಂದ ನಿಮಗೆ ವಿವಾಹಕ್ಕೆ ಒಳ್ಳೆಯ ಅನುಕೂಲತೆಗಳಾಗುತ್ತಾ ಹೋಗುತ್ತೆ ಹಾಗೆ ಹೊಸದಾಗಿ ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡತಕ್ಕಂಥವರಿಗೆ ಅನುಕೂಲತೆಗಳಾಗತ್ತೆ ವ್ಯಾಪಾರವನ್ನು ಯಾರ್ಯಾರು ಮಾಡ್ಕೊಂಡಿದ್ದೀರಿ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳಿದ್ದಾವೆ ಹಾಗೆ ಬಂಗಾರದ ಕೆಲಸಗಳನ್ನು ಯಾರ್ಯಾರು ಮಾಡ್ಕೊಂಡಿದ್ದೀರಿ ಅಂಥವರಿಗೆ ಅನುಕೂಲತೆಗಳಾಗತ್ತೆ ಬಂಗಾರದ ಬಣ್ಣದ ವಸ್ತುಗಳ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಅವರಿಗೂ ಕೂಡ ಅನುಕೂಲತೆಗಳಾಗ್ತಾ ಹೋಗುತ್ತೆ ಅಲಂಕಾರಿಕ ವಸ್ತುಗಳ ವ್ಯಾಪಾರಗಳನ್ನು ಅಥವಾ ಅಲಂಕಾರಿಕ ವಸ್ತುಗಳ ತಯಾರಿಕೆಯನ್ನು ಹಾಗೆಯೇ ವಸ್ತ್ರ ವಿನ್ಯಾಸಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ವಸ್ತ್ರ ವಿನ್ಯಾಸವನ್ನು ಯಾರ್ಯಾರು ಕಲಿತಾ ಇದ್ದೀರಿ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಈ ಅಕ್ಟೋಬರ್ ತಿಂಗಳಲ್ಲಿ ಆಗುತ್ತೆ ಗುರುವಿನ ಫಲಗಳನ್ನತಕ್ಕಂಥದ್ದು ನಿಮಗೆ ಚೆನ್ನಾಗಿ ಬರುತ್ತೆ ಆದರೆ ಉದ್ಯೋಗದ ವಿಚಾರದಲ್ಲಿ ಹೆಚ್ಚಿನದಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ ಅದರಲ್ಲೂ ಸರ್ಕಾರಿ ಉದ್ಯೋಗಗಳಲ್ಲಿ ಯಾರ್ಯಾರಿದ್ದೀರಿ ಅಂಥವರು ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕು ಉದ್ಯೋಗ ರಾಶಿ ಅಧಿಪತಿಯಾಗಿರತಕ್ಕಂತಹ ರವಿ ಅನ್ನತಕ್ಕಂಥ ವ್ಯಯರಾಶಿಯಲ್ಲಿ ನೀಚನಾಗಿದ್ದಾನೆ ಇದು ಅಷ್ಟು ಒಳ್ಳೆಯ ಫಲಗಳನ್ನು ಕೊಡೋದಿಲ್ಲ ಮತ್ತು ಆ ವ್ಯಯರಾಶಿಯಲ್ಲಿರತಕ್ಕಂತಹ ರವಿಗೆ ಶುಭಗ್ರಹರ ಸಂಪರ್ಕಗಳು ಇರೋದಿಲ್ಲ ಮೇಲಿನದಾಗಿ ನೀಚನಾಗಿರತಕ್ಕಂತಹ ಪಾಪಗ್ರಹನಾಗಿರತಕ್ಕಂತಹ ಕೂಜನ ದೃಷ್ಟಿಯೂ ಕೂಡ ಇರೋದರಿಂದ ಕಷ್ಟಗಳನ್ನತಕ್ಕಂಥದ್ದು ಉದ್ಯೋಗದ ವಿಚಾರದಲ್ಲೂ ಉಂಟಾಗತ್ತೆ ಗುರುವಿನ ಫಲಗಳನ್ನತಕ್ಕಂಥ ಸಕಾಗಲಿಕ್ಕಿಲ್ಲ ನಿಮ್ಮನ್ನು ಬಚಾವ್ ಮಾಡೋದಕ್ಕೆ ನಾನು ಹಿಂದೆ ಒಂದಷ್ಟು ವಿಶೇಷ ಉದ್ಯೋಗಗಳ ಬಗ್ಗೆ ಹೇಳಿದ್ದೇನೆ ಆ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳಾಗತ್ತೆ ಸರ್ಕಾರಿ ಹುದ್ದೆಗಳಲ್ಲಿ ಇರತಕ್ಕಂಥವ್ರು ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳಬೇಕಾಗತ್ತೆ ಯಾಕೆಂತಂದರೆ ಕೆಲವರು ನೀವು ಪರ್ಮನೆಂಟ್ ಆಗಿರೋದಿಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಾ ಇರ್ತೀರಿ ಅಂಥವ್ರು ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕು ಆ ಕೆಲಸ ಅನ್ನತಕ್ಕಂಥದ್ದು ನಿಮ್ಮಿಂದ ತಪ್ಪಿ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ನಿಮ್ಮ ಮೂಲ ಜಾತಕದ ಪ್ರಕಾರವಾಗಿ ಈ ಸಮಯದಲ್ಲಿ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಅನ್ನತಕ್ಕಂಥದ್ದನ್ನು ನೋಡಿಕೊಳ್ಳಬೇಕಾಗತ್ತೆ ಕುಜ ಅನ್ನತಕ್ಕಂಥವನು ಭಂಗವನ್ನು ತರುವಂತಹ ಗ್ರಹನಾಗಿದ್ದಾನೆ ಆತನ ದೃಷ್ಟಿ ಅನ್ನತಕ್ಕಂಥದ್ದು ಉದ್ಯೋಗ ರಾಶಿ ಮೇಲಿದೆ ಆ ಉದ್ಯೋಗ ರಾಷ್ಟ್ರಾಧಿಪತಿಗೂ ಕೂಡ ಬಲ ಇರೋದಿಲ್ಲ ಅವನು ಕೂಡ ಬೇರೆ ರಾಶಿಯಲ್ಲಿದ್ದಾನೆ ಸೊ ಇದಿಷ್ಟು ಫಲಗಳನ್ನತಕ್ಕಂಥದ್ದು ನಿಮಗೆ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡಲಿಕ್ಕಿದೆ ಯಾರ್ಯಾರು ಸರ್ಕಾರಿ ನೌಕರಿಗಳನ್ನು ಮಾಡ್ತಾ ಇದ್ದೀರಿ ಹೆಚ್ಚಿನದಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗತ್ತೆ ಆದಷ್ಟು ಈಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ ಅದರಿಂದ ಒಂದಷ್ಟು ಅನುಕೂಲತೆಗಳನ್ನತಕ್ಕಂಥದ್ದಾಗತ್ತೆ ನಿಮಗೆ ಬಂದಿರತಕ್ಕಂತಹ ಕಷ್ಟಗಳ ನಿವಾರಣೆ ಅನ್ನತಕ್ಕಂಥದ್ದು ಬೇಗನೆ ಆಗುವಂತಹ ಸಾಧ್ಯತೆ ಇದೆ ಎಷ್ಟಾಗತ್ತೋ ಅಷ್ಟು ಈಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ ಈಶ್ವರ ದೇವಸ್ಥಾನಕ್ಕೆ ಹೋಗೋದಾಗಿರಬಹುದು ಈಶ್ವರನಿಗೆ ಬಿಲ್ವಾರ್ಜನೆ ಮಾಡಿಸುವಂಥದ್ದಾಗಿರಬಹುದು ಅಥವಾ ಈಶ್ವರನಿಗೆ ಭಸ್ಮಾರ್ಚನೆಯನ್ನು ಮಾಡಿಸುವಂಥದ್ದಾಗಿರಬಹುದು ಅಥವಾ ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದಾಗಿರಬಹುದು ಇವೆಲ್ಲವೂ ಕೂಡ ನಿಮಗೆ ಒಳ್ಳೆಯ ಫಲಗಳನ್ನು ಉಂಟು ಮಾಡ್ತಾ ಹೋಗುತ್ತೆ ಬಂದಿರತಕ್ಕಂತಹ ಸಂಕಷ್ಟದಿಂದ ನಿಮ್ಮನ್ನು ಬಚಾವ ಮಾಡುತ್ತೆ ಆದಷ್ಟು ಈಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನು ನೋಡಿ ಆರೋಗ್ಯದ ವಿಚಾರ ನೋಡಿ ಆರೋಗ್ಯ ಸ್ಥಾನಾಧಿಪತಿಯಾಗಿರತಕ್ಕಂತಹ ಬುಧ ಕೂಡ ಈ ತಿಂಗಳಲ್ಲಿ ವ್ಯಯರಾಶಿಯಲ್ಲಿ ಇರುತ್ತಾನೆ ಅದು ಕೂಡ ಅಷ್ಟು ಒಳ್ಳೆಯ ಫಲಗಳನ್ನು ಉಂಟು ಮಾಡೋದಿಲ್ಲ ಪಿತ್ತಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳು ಬರಬಹುದು ಹಾಗೆ ಕಣ್ಣಿಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳು ಹೆಚ್ಚಾಗಬಹುದು ಅಥವಾ ಹೊಸದಾಗಿ ಕಣ್ಣಿಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇದೆ ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ಮಾಡಬೇಕು ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಿರತಕ್ಕಂಥವ್ರು ಹೆಚ್ಚಿನದಾಗಿರತಕ್ಕಂತಹ ಜಾಗ್ರತೆ ವಹಿಸಬೇಕು ಲಿವರಿಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳು ಯಾರ್ಯಾರಿಗಿದೆ ಅಂಥವರು ಜಾಗ್ರತೆ ವಹಿಸಿಕೊಳ್ಬೇಕಾಗತ್ತೆ ಹಾಗೆಯೇ ಮೂತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳು ಯಾರ್ಯಾರಿಗಿದೆ ಅಂಥವರು ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಬೇಕು ಅದರಲ್ಲೂ ಕಿಡ್ನಿ ಸ್ಟೋನ್ ಆದವರು ಯಾರ್ಯಾರು ಇದ್ದೀರಿ ಅಂಥವರು ಹೆಚ್ಚಿನದಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ ಆದಷ್ಟು ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ಇರಲಿ ಎಲ್ಲ ವೃಶ್ಚಿಕ ರಾಶಿಯವರಿಗೂ ಇಲ್ಲಿ ಹೇಳತಕ್ಕಂತಹ ಎಲ್ಲ ಫಲಗಳು ಅನುಭವಕ್ಕೆ ಬರೋದಿಲ್ಲ ಕೆಲವೊಬ್ಬರಿಗೆ ಕೆಲವೊಂದಷ್ಟು ಫಲಗಳ ಮಾತ್ರ ಅನುಭವಕ್ಕೆ ಬರುತ್ತೆ ನಿಮಗೆ ಈ ಸಂದರ್ಭದಲ್ಲಿ ಯಾವ ಇದೆ ಅನ್ನತಕ್ಕಂಥದ್ರ ಮೇಲೆ ಇಲ್ಲಿ ಹೇಳತಕ್ಕಂತಹ ಫಲಗಳಲ್ಲಿ ಯಾವ ಫಲಗಳು ನಿಮಗೆ ಬರಬೇಕು ಅನ್ನತಕ್ಕಂಥದ್ದಿರುತ್ತೆ ಅದರಿಂದ ಮೂಲ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿಕೊಳ್ಳಿ ಈ ಒಂದು ಸಂದರ್ಭದಲ್ಲಿ ಯಾವ ವಿಚಾರದಲ್ಲಿ ಜಾಗ್ರತೆ ತೆಗೆದುಕೊಳ್ಳಬೇಕು ಈ ಒಂದು ಸಂದರ್ಭದಲ್ಲಿ ಯಾವ ಕೆಲಸಕ್ಕೆ ಅನುಕೂಲತೆಗಳಿದ್ದಾವೆ ಅನ್ನೋದಕ್ಕಂಥದ್ದನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಭೇಟಿಯಾಗ್ತೇನೆ ಧನ್ಯವಾದಗಳು